ಎನ್ಡಿಎ ಮೈತ್ರಿಕೂಟದಲ್ಲಿ ತಳಮಳ ಶುರುವಾಗಿದೆಯಾ? ಬಿಹಾರ ಸಿಎಂ ನಿತೀಶ್ ಕುಮಾರ್ ಮತ್ತೊಮ್ಮೆ ಬಿಜೆಪಿಗೆ ಕೈಕೊಟ್ಟು ಕಾಂಗ್ರೆಸ್ ಕೈ ಹಿಡಿಯಲಿದ್ದಾರಾ? ಅವರು ಪ್ರಧಾನಿಯಾಗೋಕೆ ಕಾಂಗ್ರೆಸ್ ಬೆಂಬಲ ನೀಡುವುದು ಸಾಧ್ಯನಾ? ಒಂದ್ ಕಡೆ ಬಿಜೆಪಿ ಅಧ್ಯಕ್ಷರ ನೇಮಕಕ್ಕೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸರಣಿ ಸಭೆಗಳನ್ನ ನಡೆಸುತ್ತಿದ್ದಾರೆ ಅನ್ನೋ ವರದಿಗಳು ಬರ್ತಾ ಇರುವಂತೇನೆ, ಮತ್ತೊಂದು ಕಡೆ ಪ್ರಧಾನಿ ಮೋದಿಯವರು ಪ್ರಧಾನಿ ಕುರ್ಚಿಯನ್ನ ಕಳೆದುಕೊಳ್ಳಲಿದ್ದಾರೆ ಅನ್ನೋ ಮಾತು ಎನ್ಡಿಎ ಒಳಗೆ ಕೇಳಿ ಬರ್ತಾ ಇದೆ. ನಿತೀಶ್ ಕುಮಾರ್ ಕಾಂಗ್ರೆಸ್ಸಿನ ಸಹಾಯದಿಂದ ಪ್ರಧಾನಮಂತ್ರಿ ಆಗಲಿದ್ದಾರೆ ಅಂತ ನಿತೀಶ್ ಕುಮಾರ್ ಆಪ್ತ ಮತ್ತು ಬಿಹಾರ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿರೋ ಮೊಹಮ್ಮದ್ ಜಮಾ ಖಾನ್ ಹೇಳಿದ್ದಾರೆ. ಜಮಾ ಖಾನ್ ಅವರ ಮಾತುಗಳು ಬಿಹಾರದಲ್ಲಿ ಮಿತ್ರ ಪಕ್ಷಗಳ ನಡುವೆ ಮಾತಿನ ಚಕಮಕಿಗೆ ಕಾರಣವಾಗಿದೆ. ಪ್ರಧಾನಿ ಮೋದಿ ಇನ್ನೂ ಪ್ರಧಾನಿ ಕುರ್ಚಿಯಲ್ಲಿ ಕುಳಿತಿರುವಾಗಲೇ ನಿತೀಶ್ ಕುಮಾರ್ ಪ್ರಧಾನಮಂತ್ರಿ ಆಗಲಿದ್ದಾರೆ ಅಂತ ಬಿಹಾರ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು ಹೇಳಿರೋದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ಪ್ರಧಾನಿ ಮೋದಿ ಅವಧಿ ಮುಗೀತಾ ಅನ್ನೋ ಪ್ರಶ್ನೆ ಮತ್ತೆ ಎದ್ದಿದೆ. ನಿತೀಶ್ ಕುಮಾರ್ ಅವರು ಅಂತಿಮವಾಗಿ ಭಾರತದ ಪ್ರಧಾನಿ ಆಗ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸುವ ಮೂಲಕ ಮೊಹಮ್ಮದ್ ಜಮಾ ಖಾನ್ ವಿವಾದ ಎಬ್ಬಿಸಿದ್ದಾರೆ. ನನ್ನ ಪ್ರಾರ್ಥನೆಗಳಿಗೆ ಶೀಘ್ರದಲ್ಲೇ ಉತ್ತರ ದೊರೆಯಲಿದೆ. ನಿತೀಶ್ ಕುಮಾರ್ ಅವರನ್ನ ಪ್ರಧಾನಿ ಮಾಡೋಕೆ ವಿಪಕ್ಷಗಳು ಬೆಂಬಲಿಸುತ್ತೆ ಅಂತ ಘೋಷಿಸಿದ ಖಾನ್ ನಿತೀಶ್ ಅವರ ಹೆಸರನ್ನ ಈ ಹುದ್ದೆಗೆ ಪ್ರಸ್ತಾಪ ಮಾಡಿದ್ರೆ ಅವರನ್ನ ಕಾಂಗ್ರೆಸ್ ಬೆಂಬಲಿಸುತ್ತೆ ಅಂತಾನು ಹೇಳಿದ್ದಾರೆ. ಸುದೀರ್ಘ ಸೇವೆ ಸಲ್ಲಿಸಿರುವ ಬಿಹಾರದ ಮುಖ್ಯಮಂತ್ರಿ ಅವರನ್ನ ಸಿಎಂ ಮಟೀರಿಯಲ್ ಅಂತ ಹೇಳಿರುವ ಜಮಾ ಖಾನ್ ನಿತೀಶ್ ಕುಮಾರ್ ಅವರದ್ದು ಕಳಂಕರಹಿತ ದಾಖಲೆ ಮತ್ತು ಎಲ್ಲರನ್ನೂ ಜೊತೆಗೊಯ್ಯುವ ಆಡಳಿತ ಅಂತ ಶ್ಲಾಘಿಸಿದ್ದಾರೆ. ಅವರು ಪ್ರಧಾನಿ ಆಗ್ಬೇಕು ಅಂತ ಬಿಹಾರ ಮತ್ತು ಇಡೀ ದೇಶ ಬಯಸ್ತಾ ಇದೆ. ನಿತೀಶ್ ಕುಮಾರ್ ನೇತೃತ್ವ ವಹಿಸಿದ್ರೆ ದೇಶ ವೇಗವಾಗಿ ಅಭಿವೃದ್ಧಿ ಹೊಂದಲಿದೆ ಅಂತ ಖಾನ್ ಹೇಳಿದ್ದಾರೆ. 2021 ಬಹುಜನ ಸಮಾಜ ಪಕ್ಷದಿಂದ ಜೆಡಿಯು ಸೇರಿದ ಖಾನ್ ನಿತೀಶ್ ಕುಮಾರ್ ಕೇಂದ್ರದಲ್ಲಿ ರಾಜಕೀಯ ಶಕ್ತಿಯನ್ನ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ಮತ್ತು ಮಾಜಿ ಕೇಂದ್ರ ಸಚಿವರಾಗಿ ಅವರ ಅನುಭವ ಅವರನ್ನ ಅನನ್ಯ ಸ್ಥಾನದಲ್ಲಿ ಇರಿಸಿದೆ ಅಂತ ಖಾನ್ ಹೇಳಿದ್ದಾರೆ. ಆದ್ರೆ ಬಿಜೆಪಿಯ ಅಜಯ್ ಅಲೋಕ್ ಈ ಮಹತ್ವಾಕಾಂಕ್ಷಿ ಹೇಳಿಕೆಗಳನ್ನ ತಕ್ಷಣವೇ ತಳ್ಳಿಹಾಕಿದ್ರು. ಪ್ರಧಾನಿ ಹುದ್ದೆ ಖಾಲಿ ಆಗಿಲ್ಲ ಅಂತ ಹೇಳ್ತಾ ಅಲೋಕ್ ಅವರು ಜಮಾ ಖಾನ್ ಅವರ ಸಲಹೆಯನ್ನ ಲೇವಡಿ ಮಾಡಿದ್ರು. ನಿತೀಶ್ ಕುಮಾರ್ ಅವರನ್ನ ಪ್ರಧಾನಿಯಾಗಿ ನೋಡುವ ಜೆಡಿಯುನ ಬಯಕೆಯ ಬಗ್ಗೆ ಕಾಂಗ್ರೆಸ್ ಮತ್ತು ಇತರ ವಿಪಕ್ಷಗಳೊಂದಿಗೆ ಮಾತಾಡೋಕೆ ಜಮಾ ಖಾನ್ ಅವರಿಗೆ ಸಲಹೆ ನೀಡಿದ್ರು. ಅವರಿಗೆ ಏನ್ ಹೇಳಬೇಕು ಅಂತ ನಿತೀಶ್ ಅವರಿಗೆ ತಿಳಿಸ್ತಾರೆ ಅಂತ ಅಲೋಕ್ ವ್ಯಂಗ್ಯವಾಗಿ ಹೇಳಿದ್ದಾರೆ. ಬಿಹಾರದ ರಾಜಕೀಯದಲ್ಲಿ ಮಿತ್ರ ಪಕ್ಷಗಳಾದ ಜೆಡಿಯು ಮತ್ತು ಬಿಜೆಪಿ ನಡುವೆ ಬೆಳೆಯುತ್ತಿರುವ ತಿಕ್ಕಾಟವನ್ನ ಇದು ಬಯಲಿಗೆ ತಂದಿದೆ. ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನ ರಾಷ್ಟ್ರೀಯ ಜನತಾದಳದ ವಕ್ತಾರ ಮೃತ್ಯುಂಜಯ್ ತಿವಾರಿ ಮಾಡಿದ್ದಾರೆ. ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸೋಕೆ ಬಿಜೆಪಿ ಸಂಚು ನಡೆಸ್ತಿದೆ ಅಂತ ಅವರು ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟನ್ನ ನೀಡೋಕೆ ಜೆಡಿಯು ನಿತೀಶ್ ಕುಮಾರ್ ಪ್ರಧಾನಿ ಆಗಬೇಕು ಅನ್ನೋ ಕಲ್ಪನೆಯನ್ನ ಮುಂದಿಡ್ತಿದೆ ಅಂತ ತಿವಾರಿ ಹೇಳಿದ್ದಾರೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಸ್ಥಾನವನ್ನ ಅಸ್ಥಿರಗೊಳಿಸೋಕೆ ಬಿಜೆಪಿ ಯಾವುದಾದ್ರೂ ಕ್ರಮಗಳನ್ನ ತೆಗೆದುಕೊಂಡ್ರೆ ಕೇಂದ್ರದಲ್ಲಿ ಬಿಜೆಪಿಗೆ ಜೆಡಿಯು ತನ್ನ ಬೆಂಬಲವನ್ನ ಹಿಂಪಡೆದುಕೊಳ್ಳಬಹುದು ಅಂತ ಜೆಡಿಯು ಎಚ್ಚರಿಕೆ ನೀಡ್ತಿದೆ ಅಂತ ತಿವಾರಿ ಹೇಳಿದ್ದಾರೆ. ಪ್ರಧಾನಿ ಹುದ್ದೆಯ ಉತ್ಕೃಷ್ಟ ಆಕಾಂಕ್ಷಿಗಳನ್ನ ಸಲಹುವ ಮೊದಲು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಅಧಿಕಾರವನ್ನ ಕಾಪಾಡುವತ್ತ ಜೆಡಿಯು ಗಮನ ಹರಿಸಬೇಕು ಅಂತ ತಿವಾರಿ ಸಲಹೆ ನೀಡಿದ್ದಾರೆ. ಬರುವ ವರ್ಷ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದ್ದು ಬಿಹಾರದ ರಾಜಕೀಯ ಬಿಸಿಯಾಗಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಹಳಷ್ಟು ಸೀಟುಗಳನ್ನು ಕಳೆದುಕೊಂಡಿದ್ದ ಜೆಡಿಯು ಈ ಬಾರಿ ತನ್ನ ಪ್ರದರ್ಶನವನ್ನ ಉತ್ತಮಗೊಳಿಸೋಕೆ ಬಯಸ್ತಾ ಇದೆ. ಒಂದ್ ಕಡೆ ಬಿಜೆಪಿ ಅಧ್ಯಕ್ಷರು ಬದಲಾಗ್ತಿರೋದ್ರ ಚರ್ಚೆ ನಡೀತಾ ಇದ್ರೆ ಮತ್ತೊಂದು ಕಡೆ ಪ್ರಧಾನಮಂತ್ರಿ ಬದಲಾವಣೆಯ ಚರ್ಚೆ ನಡೀತಾ ಇದೆ. ವರ್ಷದ ಮೊದಲು ಇಂಥದ್ದೊಂದು ಚರ್ಚೆನೆ ಅಪ್ರಸ್ತುತ ಅನ್ನುವಂತಿತ್ತು, ಈಗ ಅದೂ ಆಗ್ತಿದೆ. ಕಾಲ ಎಲ್ಲರ ಕಾಲೆಳೆಯಷ್ಟೇ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.